ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಸೋಮಣ್ಣ ಮಾಚಿಮಾಡ. ಇರೋದೇ ಸುದ್ದಿ, ಸುದ್ದಿ ಒಳಗಿನ ಸುದ್ದಿ ಇದೆ. ಇದ್ದಿದ್ದು ಇದ್ದಂಗೆ ಮೊದಲಿಗೆ ಇವತ್ತಿನ ಎಪಿಸೋಡ್ನ ಹೈಲೈಟ್ಸ್ ನೋಡೋಣ. ಹೊಸ ವರ್ಷಕ್ಕೂ ಮುನ್ನವೇ ಕಾಂಗ್ರೆಸ್ಗೆ ದೊಡ್ಡ ಉಡುಗೊರೆ ಸಿಕ್ಕಿದೆ. 2022 ಎಲೆಕ್ಷನ್ ವರ್ಷವಾಗಲಿದ್ದು ಹಸ್ತ ಪಡೆಯಲ್ಲಿ ಹರ್ಷ ಉಕ್ಕುವಂತೆ ಮಾಡಿದೆ. ಸತತ 3 ಚುನಾವಣೆಯಲ್ಲಿ ಹ್ಯಾಟ್ರಿಕ್ ಸಾಧಿಸಿ ಧೂಳೆಬ್ಬಿಸಿರುವ ಕೈಕಲಿಗಳು ಮತಯಾತ್ರೆಯಲ್ಲಿ ಗೆಲುವಿನ ನಗಾರಿ ಬಾರಿಸಿದ್ದಾರೆ. ಈ ಹಸ್ತದ ವಿಜಯೋತ್ಸವಕ್ಕೆ ಕಾರಣಗಳು 108. ಸಾಲು ಸಾಲು ಚುನಾವಣೆಗಳಲ್ಲಿನ ಹಿನ್ನಡೆ ಕೇಸರಿ ಬ್ರಿಗೇಡ್ಗೆ ದಿಕ್ಕೆಡುವಂತೆ ಮಾಡಿದೆ. ನಾಯಕತ್ವ ಬದಲಾವಣೆ ಬಳಿಕ ಕಮಲಮುಖ ಬಾಡುವಂತಾಗಿದೆ. ಇದೀಗ ರಾಜ್ಯದ ಅತಿದೊಡ್ಡ ಪಾಲಿಕೆ ಖ್ಯಾತಿಯ ಬಿಬಿಎಂಪಿ ಬಗ್ಗೆ ಬಿಜೆಪಿ ಭಯಬಿದ್ದಿದೆ. ಸದ್ಯಕ್ಕೆ ಚುನಾವಣೆ ದಿನಾಂಕ ಘೋಷಣೆ ಮಾಡದಿದ್ದರೆ ಸಾಕು ಅನ್ನುವಂಥ ಸ್ಥಿತಿಗೆ ಶಾಸಕರು ಸಚಿವರುಗಳು ಕೂಡ ಬಂದಿದ್ದಾರೆ. ದೇವಾಲಯಗಳು ಮುಕ್ತಿಗೊಳಿಸುವ ಚಿಂತನೆ ಇದೆ ಎಂಬ ಮಾತು ಸಿಎಂ ಆಡುತ್ತಲೇ ಕುತೂಹಲಗಳು ಗರಿಗೆದರಿವೆ. ನಿನ್ನೆ ಈ ಬಗ್ಗೆ ಬಿಜೆಪಿಯ ಕಾರ್ಯಕಾರಿಣಿಯಲ್ಲಿ ಸಿಎಂ ಹೇಳಿಕೆಯನ್ನು ನೀಡಿದೆ. ಇಂತಹದೊಂದು ನಿರ್ಧಾರದ ಸುಳಿವನ್ನು ನ್ಯೂಸ್ ಫಸ್ಟ್ 2 ತಿಂಗಳ ಹಿಂದೆ ಬ್ರೇಕ್ ಮಾಡಿತ್ತು. ಇದೀಗ ಸಿಎಂ ಬೊಮ್ಮಾಯಿ ಕೂಡ ಅದೇ ಮಾತನ್ನು ಒಲ್ದಿದ್ದ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ